ನಮಸ್ತೆ ಸ್ನೇಹಿತರೆ ಋಷಿ ಅಭಿನವಾಗಿ ಸ್ವಾಗತ ಇವತ್ತಿನ ರೆಸಿಪಿ ಪ್ರೆಷರ್ ಕುಕ್ಕರ್ ಚಿತ್ರಾನ್ನ ಬೆಳಿಗ್ಗೆ ತಿಂಡಿ ಮತ್ತು ಲಂಚ್ ಬಾಕ್ಸ್ಗೆ ಹತ್ತೇ ನಿಮಿಷದಲ್ಲಿ ತುಂಬ ಕ್ವಿಕ್ಕಾಗಿ ತಯಾರಾಗುತ್ತೆ ತುಂಬ ಈಸಿ ಇದೆ ಮಾಡೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡಿ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಇವಾಗ ಎಣ್ಣೆ ಕಾದಿದೆ ಕಾಲು ಟೀ ಸ್ಪೂನ್ ಸಾಸಿವೆ ಹಾಕಿ ಇವಾಗ ಒಂದೊಂದನ್ನೇ ಸೇರಿಸ್ತಾ ಹೋಗೋಣ ಎರಡು ಕಡ್ಡಿ ಕರ್ಬೇವು ಸೊಪ್ಪು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಇವಾಗ ಇಲ್ಲಿ ಕಡಲೆಬೀಜನ ಮೊದಲೇ ಹುಡಿದ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ತೊಗೊಂಡಿರೋವಂಥದ್ದು ಚಿತ್ರಾನ್ನದಲ್ಲಿ ಕಡಲೆಬೀಜ ಕ್ರಿಸ್ಪಿಯಾಗಬೇಕನ್ನೋದಾದರೆ ಸಾಸಿವೆ ಹಾಕೋಕ್ಕಿಂತ ಮುಂಚೆನೇ ಕಡಲೆ ಬೀಜನ ಹಾಕ್ಬಿಟ್ಟು ಹುರಿದುಬಿಟ್ಟು ಒಂದು ಪ್ಲೇಟಿಗೆ ತೊಗೊಳ್ಬೇಕು ಚಿತ್ರಾನ್ನ ರೆಸಿಪಿ ಆದಮೇಲಿಂದ ಲಾಸ್ಟಲ್ಲಿ ಕೂಡ ಹಾಕ್ಬೋದಾಗಿರುತ್ತೆ ಒಂದು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಸಿರು ಮೆಣ್ಸಿ ಕಾಯಿಲಿ ಎರಡರಿಂದ ಮೂರು ಹಸಿರು ಮೆಣಸಿಕಾಯಿ ಹಾಕಿ ಸ್ಪೈಸಿ ಸ್ವಲ್ಪ ಜಾಸ್ತಿಯಾಗೇ ಬೇಕನ್ನೋದಾದರೆ ನಾಲ್ಕು ಹಸಿರು ಮೆಣ್ಸಿಕಾಯಿ ಹಾಕಿ ಇವಾಗಲೇ ಕಾಲು ಚಮಚ ಅರಿಶಿನ ಪುಡಿನೂ ಕೂಡ ಸೇರಿಸಿ ಫ್ರೈ ಮಾಡಿ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಲೋಟ ಅಕ್ಕಿಗೆ ಚಿತ್ರಾನ್ನ ಮಾಡ್ತಾರಂಥದ್ದು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಳತೆ ಈ ಥರ ಇರುತ್ತೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ಒಂದಿಷ್ಟು ಟೂ ರೇಷು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇವಾಗ ಅಕ್ಕಿನ ತೊಳ್ಕೊಂಡಾಗಿದೆ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದು ಇದೇ ಲೋಟದಲ್ಲಿ ಎರಡು ಸಲ ನೀರನ್ನ ಹಾಕಬೇಕಾಗಿರುತ್ತೆ ಒಂದು ಎರಡು ಎರಡು ಲೋಟ ನೀರು ಹಾಕಿದ್ದೀನಿ ಇವಾಗ ತಾನೇ ತೊಳೆದಂತಹ ಅಕ್ಕಿನೂ ಕೂಡ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎರಡು ಸ್ಪೂನ್ನಷ್ಟು ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ನಾನಿಲ್ಲಿ ಮುಕ್ಕಾಲು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಒನ್ ವಿಷಲ್ ಕೂಗಬೇಕು ಇವಾಗ ಒನ್ ವಿಷಲ್ ಕೂಗಿದೆ ಪ್ರೆಷರೆಲ್ಲ ಕಡಿಮೆ ಆದಮೇಲಿಂದ ಕುಕ್ಕರ್ ಲೀಡನ್ನ ಓಪನ್ ಮಾಡಬೇಕು ಇವಾಗ ಪ್ರೆಷರೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಕುಕ್ಕರ್ ಲೀಡನ್ನ ಓಪನ್ ಮಾಡಿ ಅಡುಗೆ ಮನೆ ಪೂರ್ತಿ ಚಿತ್ರಾನ್ನದೇ ಪರಿಮಳ ಇದೆ ಇವಾಗ ನೋಡ್ಬೋದಾಗಿರುತ್ತೆ ಚಿತ್ರಾನ್ನ ಎಷ್ಟೋ ಚೆನ್ನಾಗಿ ತಯಾರಾಗಿದೆ ಅಂತ ಇವಾಗ ಚಿತ್ರಣಕ್ಕೆ ಮೇನ್ ಇಂಗ್ರೀಡಿಯೆಂಟು ನಿಂಬೆಹಣ್ಣು ಅರ್ಧ ಹುಳು ನಿಂಬೆಹಣ್ಣ ತೊಗೊಂಡಿದ್ದೀನಿ ನಿಂಬೆಹಣ್ಣಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ನಂತರದಲ್ಲಿ ನಿಂಬೆಹಣ್ಣನ್ನು ಹಿಂಡಿ ಯಾವಾಗಲೂ ಅಷ್ಟೆ ನಿಂಬೆಹಣ್ಣನ್ನು ಲಾಸ್ಟಲ್ಲಿ ಹಿಂಡಿ ಆವಾಗ ಲೆಮನ್ದು ಫ್ಲೇವರು ಮತ್ತು ಫ್ರೆಶ್ನೆಸ್ಸು ಚಿತ್ರಣಕ್ಕೆ ಚೆನ್ನಾಗಿ ಸಿಗುತ್ತೆ ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ತಗೊಳ್ಳಿ ನೋಡ್ಬೋದಾಗಿರುತ್ತೆ ಚಿತ್ರಾನ್ನ ಎಷ್ಟು ಉದ್ದರಾಗಿ ಬಂದಿದೆ ಅಂತ ಜೊತೆಗೆ ಜ್ಯೂಸಿಯಾಗಿದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ಬೇಗ ಆಗುತ್ತೆ ತುಂಬ ಟೈಮ್ನ ಉಳಿಸುತ್ತೆ ಲಂಚ್ ಬಾಕ್ಸ್ಗೂ ಕೂಡ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಜೊತೆಗೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು